ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದು ಜೆರಾಕ್ಸ್ ಸೆಂಟರ್ ಇದೆ. ಕಳೆದ ಕೆಲವು ಮೂರು ನಾಲ್ಕು ದಿವಸದಿಂದ ನಮಗೊಂದು ಕಂಪ್ಲೇಂಟ್ ಬಂದಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಅರ್ಜಿಗಳನ್ನು ಇಲ್ಲಿ ವಿಲೇವಾರಿ ಮಾಡ್ತಾ ಇರಂತೆ. ಯಾವುದೇ ವೆಬ್ಸೈಟ್ನಲ್ಲಿ ಸರ್ಕಾರದಿಂದ ಈಗಲವರೆಗೆ ಗೃಹ ಜ್ಯೋತಿ ಅರ್ಜಿ ಬರಲಿಲ್ಲ. ಓಪನ್ ವೆಬ್ಸೈಟ್ಸ್ ಓಪನ್ ಆಗಲಿಲ್ಲ, ನಾಳೆ ಮಧ್ಯಾಹ್ನ ಓಪನ್ ಆಗ್ತದೆ. ಆದರೆ ಈ ಜೆರಾಕ್ಸ್ ಸೆಂಟರ್ನವರು 100-200 ಅರ್ಜಿಗಳನ್ನು ಒಬ್ಬೊಬ್ಬರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಅರ್ಜಿ ಬರೆದು ಇವರು ಕೊಡುವುದಿಲ್ಲಿಂದ ಯಾಕೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ? ಈ ಒಂದು ಅರ್ಜಿನ ಇವರು ಮಾಡ್ತಾ ಇದ್ದಾರೆ, 2 ರೂಪಾಯಿ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ. ನಾನೇ ಖುದ್ದು 2 ರೂಪಾಯಿ ಕೊಟ್ಟು ಇಲ್ಲಿ ತೊಗೊಂಡೆ ಅರ್ಜಿ. ಅರ್ಜಿ ಓಪನ್ ಆಗಿದೆ, ಈ ಫೇಕ್ ಅರ್ಜಿಗಳನ್ನು ಇವ್ರು ಯಾರಿಗೆ ಮಾಡ್ತಾ ಇದ್ದಾರೆ? ಒಂದು ವೇಳೆ ಈ ಅರ್ಜಿಗಳನ್ನು ತೊಗೊಂಡೋಗಿ ನಾಳೆ ಅರ್ಜಿ ಕೊಟ್ಟು ಅದು ಅವರಿಗೆ ಫಲಾನುಭವಿಗಳು ಅವರು ಆಗದೇ ಇದ್ದರೆ ಯಾರನ್ನ ಮೋಸ ಮಾಡ್ತಾ ಇದ್ದಾರೆ? ಇವರು ಯಾರನ್ನ ಕೇಳಿ ಇವರು ಅರ್ಜಿ ಮಾಡ್ತಾ ಇದ್ದಾರೆ? ನಾನು ಹೇಳ್ತೇನೆ, ತಾಲೂಕು ತಹಶೀಲ್ದಾರ್ಗೂ ನಾನು ಹೋಗಿ ಮಾತಾಡಿ ಬಂದಿದ್ದೇನೆ, ಅವರಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಮಹಿಳಾ ಮತ್ತು ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕೂಡಲೇ ಈ ಜೆರಾಕ್ಸ್ ಸೆಂಟರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೂ ಯಾರೆಲ್ಲ ಇಲ್ಲಿಂದ ಜೆರಾಕ್ಸ್ ಅರ್ಜಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವರು ವಾಪಸ್ ಅವರು ಯಾರಿಗೆ ಅವರಿಗೆ ಫಲಾನುಭವಿಗಳನ್ನು ತಪ್ಪಿಸಿಕೊಳ್ಳೋದಾಗಿ ಒಂದು ವೇಳೆ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಇದೇ ಜೆರಾಕ್ಸ್ ಸೆಂಟರ್ನ ಜವಾಬ್ದಾರಿ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ.